ಪಾಳು ಬಿದ್ದಿದ್ದ ಭೂಮಿಯನ್ನು ಕರ್ನಾಟಕ ರಾಜ್ಯ ಮಾದಿಗ ಮಹಾಸಭಾ ಹಾಗೂ ಜನಶಕ್ತಿ ಕೇಂದ್ರ ಮತ್ತು ಊರಿನ ಹಿರಿಯರೊಂದಿಗೆ ಸೇರಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇಂದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಎಡಿವಾಳ ಗ್ರಾಮದಲ್ಲಿ ಪಾಳು ಬಿದ್ದಿದ್ದ ಭೂಮಿಯನ್ನು ಸ್ವಚ್ಛ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ತುಂಗಭದ್ರಾ ನದಿಯ ಪ್ರವಾಹಕ್ಕೆ ತುತ್ತಾಗಿದ್ದ ಎಡಿವಾಳ ಗ್ರಾಮವನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಸರ್ಕಾರ ಸ್ಥಳಾಂತರ ಭೂಮಿಯನ್ನು ಖರೀದಿ ಮಾಡಿದ್ದರು ಆದರೆ ಇಲ್ಲಿಯವರೆಗೂ ಯಾವುದೇ ಹಕ್ಕುಪತ್ರ ನೀಡದೆ ಪಾಳು ಬಿದ್ದಿದ್ದ ಭೂಮಿಯನ್ನು ಇದೀಗ ಕರ್ನಾಟಕ ರಾಜ್ಯ ಮಾದಿಗ ಮಹಾಸಭಾ ಹಾಗೂ ಜನಶಕ್ತಿ ಕೇಂದ್ರ ಮತ್ತು ಊರಿನ ಹಿರಿಯರು ಸೇರಿಕೊಂಡು ಸ್ವಚ್ಛತಾ ಕಾರ್ಯ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜನಶಕ್ತಿ ಕೇಂದ್ರ ಹೋರಾಟಗಾರರಾದ ಪ್ರಭುರಾಜ್ ಕೊಡ್ಲಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡು ಕೂಡಲೇ ಇಪ್ಪತ್ತಾರು ಎಕರೆ ಜಮೀನಿನಲ್ಲಿ ನಿವೇಶನ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ನೀಡಬೇಕೆಂದು ಒತ್ತಾಯಿಸಲಾಯಿತು ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ಸಂಘಟನೆಯಿಂದ ಉಗ್ರವಾದ ಹೋರಾಟಕ್ಕೆ ನಿರ್ಧಾರ ಎಂದು ಎಚ್ಚರಿಕೆ ನೀಡಿದರು ಇಲ್ಲಿ ಎಡವಾಳ ಗ್ರಾಮದಲ್ಲಿದ್ದೀವಿ ಸುಮಾರು ಹನ್ನೆರಡು ವರ್ಷಗಳಿಂದ ಏನೋ ಸ್ಥಳಾಂತರಗೊಂಡಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ಇಲ್ಲಿ ವಾಸ ಮಾಡ್ತಕ್ಕಂಥ ಬಡ ಜನರಿಗೆ ಸರ್ಕಾರ ಸುಮಾರು ಇಪ್ಪತ್ತ ಎಷ್ಟಣ ಎರಡ್ ಸಾವಿರದ ಒಂಬತ್ತರ ಎಷ್ಟು ಎಕರೆ ಎಷ್ಟು ಎಕರೆ ಇದು ಎಕರೆ ಇಪ್ಪತ್ತಾರು ಎಕರೆ ಇಪ್ಪತ್ತಾರು ಎಕರೆ ಖರೀದಿ ಮಾಡಿದೆ ಆದರೆ ಈ ಒಂದು ಸ್ಥಳಾಂತರಗೊಂಡಿರ್ತಕ್ಕಂಥ ಈ ಗ್ರಾಮಕ್ಕೆ ಸರ್ಕಾರ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ತಾಲೂಕು ಆಡಳಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಜನರು ಜಾಲಿಗಳ ಮಧ್ಯೆ ಬದುಕ್ತಕ್ಕಂಥ ಪರಿಸ್ಥಿತಿ ಇದೆ ಇಲ್ಲಿ ಎಷ್ಟೇ ಜನಪ್ರತಿನಿಧಿಗಳು ರಾಜಕಾರಣಿಗಳು ಇದ್ರ ಬಗ್ಗೆ ಹೇಳಿದ್ರು ಸಹ ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಭಾಳಷ್ಟು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಇವತ್ತು ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಥವಾ ನಮ್ಮ ಬೇರೆ ಸಮುದಾಯದ ನನ್ನ ಸಹೋದರರಾಗಿರ್ಬೋದು ಇಲ್ಲಿ ವಾಸ ಮಾಡ್ತಾ ಇದ್ದಾರ ಈ ಜಾಲಿ ಗಿಡಗಳ ಮಧ್ಯೆ ಈ ಒಂದು ಹಾವು ಚುವಾಳು ಕ ಪ್ರಾಣಿಗಳ ಜೊತೆ ಇಲ್ಲಿ ನನ್ನ ಸಮುದಾಯ ಬಡ ಜನರು ವಾಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕಾಳಜಿ ಮಾಡಬೇಕಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರಲಿ ಜಿಲ್ಲಾ ಪಂಚಾಯತ್ ಸಿ ಆಗಿರಲಿ ತಾಲೂಕ್ ಪಂಚಾಯತ್ ಆಗಿರಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ನಾಚಿಕೆ ಇಲ್ಲ ಅವರಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಪರ್ಸೆಂಟೇಜು ದುಡ್ಡು ಜನರ ಬಗ್ಗೆ ಕಾಳಜಿ ಇಲ್ಲ ಸುಮಾರು ಹನ್ನೆರಡು ಹದಿಮೂರು ಹದಿಮೂರು ವರ್ಷಗಳಿಂದ ಕೋಟ್ಯಾವಂತೂ ಖರ್ಚು ಮಾಡಿ ಇಪ್ಪತ್ತಾರು ಎಕರೆ ಖರೀದಿ ಮಾಡಿದ್ರು ಸಹ ಇವರ ಯೋಗ್ಯತೆಗೆ ಒಂದು ಪ್ಲಾಟನ್ನು ಅಕ್ಕಪತ್ರ ಕೊಡೋಕ್ಕಾಗುತ್ತೆ ಇಲ್ಲ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತಕ್ಕೆ ನಾಚಿಕೆ ಆಗ್ಬೇಕು ನಿಮಗೆ ಇದನ್ನು ಮನೆ ಇಲ್ಲಿರ್ತಕ್ಕಂಥ ಊರಿನ ಹಿರಿಯರು ಯುವಕರು ಇಲ್ಲಿರ್ತಕ್ಕಂಥ ಸಮುದಾಯದ ಮುಖಂಡರು ಸೇರಿಕೊಂಡು ನಾವೊಂದು ಹಳ್ಳಿ ಸೇವೆ ಮಾಡೋಣ ಈ ಸರ್ಕಾರದ ಅಧಿಕಾರಿಗಳ ಒಂದು ದಾರಿನ ಕಾಯೋದು ಬೇಡ ನಾವೆಲ್ಲ ಜೊತೆಗೂಡಿಕೊಳ್ಳೋಣ ನಮ್ಮಿಂದ ಏನಾಗುತ್ತಾ ಸಂಘಟನೆಗಳಿಂದ ಏನಾಗುತ್ತೆ ಅಂತಕ್ಕಂಥದ್ದನ್ನು ಒಂದು ಶೇರ್ ಮಾಡಿಕೊಂಡು ಈ ಒಂದು ದೊಡ್ಡ ದೊಡ್ಡ ಜಾಲಿಗಳು ಏನು ಬೆಳ್ಕೊಂಡಿದ್ದಾವ ಆ ಜಾಲಿನ ಕಿತ್ತಕ್ಕಂಥ ಕೆಲಸಕ್ಕೆ ಈ ಊರಿನ ಎಲ್ಲ ಹಿರಿಯರ ಜೊತೆಗೂಡಿ ಯುವ ನಾಯಕರಾಗಿರ್ತಕ್ಕಂಥ ದೇವರಾಜ್ ನಾಯಕ್ ಅವರ ನೇತೃತ್ವದಲ್ಲಿ ಎಲ್ಲರನ್ನ ಸಹ ಸಮರ್ಪ ವಿಶ್ವಾಸಕ್ಕೆ ತೊ ತೆಗೆದುಕೊಂಡು ಇವತ್ತಿಂದಿನಿಂದ ಈ ಒಂದು ಬೆಳೆದಿರ್ತಕ್ಕಂಥ ಈ ಪ್ಲಾಟ್ಗಳಲ್ಲಿ ಜಾಲಿಗಳನ್ನು ಕಿತ್ತಕ್ಕಂಥ ಕೆಲಸ ಕೈ ಹಾಕಿದೀವಿ ಕೇವಲ ಸಂಘಟನೆಗಳು ಹೋರಾಟಕ್ಕೆ ಮಾತ್ರ ಸೀಮಿತ ಅಲ್ಲ ಜಿಲ್ಲಾಧಿಕಾರಿಗಳೇ ನಾ ನಿಮಗೆ ಏನಾದರೂ ಜನಪರ ಕಾಳಜಿ ಇತ್ತಂದರೆ ದಯವಿಟ್ಟು ಇದನ್ನೆಲ್ಲ ನಾವು ಸ್ವಚ್ಛ ಮಾಡ್ತೀವಿ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಬರ ಸಮುದಾಯಗಳಿಗೆ ಆ ಹಕ್ಕುಪತ್ರ ನೀಡಿ ಇಲ್ಲಿ ಡ್ರೈನೇಜು ಸೀಸಿ ರೋಡ್ ಮಾಡಿ ಆ ಜನರಿಗೆ ಮೂಲಭೂತ ಸೌಕರ್ಯ ನೀಡಿ ಕುಡಿಯ ನೀರು ಸೌಲಭ್ಯ ನೀಡಿ ಜನರಿಗೆ ಅನುಕೂಲ ಮಾಡಿ ಕೊಡಬೇಕು ಒಂದು ವೇಳೆ ಕೊಡದೆ ಹೋದರೆ ಈ ನನ್ನ ಯಡಿಯೂರ ಗ್ರಾಮದ ಸಮಸ್ತ ಸಮುದಾಯ ಜೊತೆ